ಯುವ ಪ್ರತಿಭೆಗಳನ್ನು ಗುರುತಿಸಿ ಎಸ್ಆರ್ಎಸ್ ಯೂತ್ ಅವಾರ್ಡ್ ವಿತರಿಸಿ ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ. ಎಸ್ಆರ್ಎಸ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಎಸ್ಆರ್ಎಸ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ನ ಕಚೇರಿಯಲ್ಲಿ ರಾಷ್ಟ್ರೀಯ ಯುವ ದಿನ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಆರ್ಎಸ್ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಸಾಧಕ ಯುವಕ ಯುವತಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸನ್ಮಾನಿಸಿ ಗೌರವಿಸಿದ್ದು ಕಲಾಕ್ಷೇತ್ರದಿಂದ ಸಾಹಿತಿ ವರದರಾಜ್, ಸಾಮಾಜಿಕ ಕ್ಷೇತ್ರದಿಂದ ಮಹಾಂತೇಶ್, ಪರಿಸರ ಕ್ಷೇತ್ರ ಮುದ್ದು ಕೃಷ್ಣಪ್ಪ, ಸಾಹಿತಿ ಕ್ಷೇತ್ರ ವಿನೋದ್, ಕ್ರೀಡಾ ಕ್ಷೇತ್ರ ಬಿ ಸಹನಾರವರಿಗೆ ಅಕ್ಷತಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಆರ್ಎಸ್ ದೇವರಾಜ್ರವರು ಎಸ್ಆರ್ಎಸ್ ಯೂತ್ ಅವಾರ್ಡ್ ವಿತರಿಸಿ ಸನ್ಮಾನಿಸಿ ಗೌರವಿಸಿದರು. ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ಇವತ್ತು ನಮ್ಮ ಎಸ್ಆರ್ಎಸ್ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಯುವ ಸಾಧನೆ ಮಾಡಿರ್ತಕ್ಕಂಥ ಯುವಕರಿಗೆ ಯುವತಿಯರಿಗೆ ನಮ್ಮ ಒಂದು ಸಣ್ಣದಾಗಿ ಅಳಿಲು ಸೇವೆಯನ್ನು ಮಾಡಿದ್ದೀವಿ. ಅವರ ಒಂದು ಸ್ಫೂರ್ತಿ ಮಾರ್ಗದರ್ಶನದಲ್ಲಿ ಇನ್ನೂ ಅವಕಾಶ ಇರತಕ್ಕಂಥ ಎಲ್ಲ ನಮ್ಮ ಯುವಕರಿಗೆ ಮಾರ್ಗದರ್ಶನ ಆಗಲಿ ಅವರ ನೇತೃತ್ವದಲ್ಲಿ ಅಂತೇಳಿ ಸಣ್ಣದಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಹಿಂದಿನ ಎಲ್ಲರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಪ್ರತಿಭಾವಂತರಿಗೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಹೊರಗಡೆ ಬಂದು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಕೊಡುಗೆಯನ್ನು ಕೊಡಲಿ, ಒಂದು 10 ಜನಕ್ಕೆ ಸಹಾಯನ ಮಾಡಬೇಕು. ಅವರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಹಸ್ತ ನೀಡಿದಾಗ ಮಾತ್ರ ಏನೇ ಆಗಲಿ ನಮ್ಮ ಭಾರತ ದೇಶ ಮುನ್ನಡೆಯೋಕ್ಕೆ ಸಾಧ್ಯ. ಇಂದಿನ ದಿನ ಏನು ಭಾರತ ದೇಶ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಯುವಕರಲ್ಲಿ ಒಂದು ಒಳ್ಳೆಯ ಪ್ರತಿಭಾವಂತ ಹುಡುಗರಿದ್ದಾರೆ, ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ. ಅವ್ರನ್ನೆಲ್ಲ ಹೊರಗಡೆ ತೆಗಿಬೇಕು ಅಂದರೆ ಏನೋ ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಸ್ಫೂರ್ತಿಯಾಗಿ ಒಂದು ಮೆಸೇಜನ್ನು ಕೊಡಬೇಕು. ಅವರು ಕೂಡ ಏನು ನಾವು ಮಾಡ್ತಕ್ಕಂಥ ಕೆಲಸನ ಪ್ರಚಾರ ಹಾಗೆ ಕೊಟ್ಟಾಗ ಮಾತ್ರ ಅವ್ರಿಗೂ ಕೂಡ ಏನಾದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಅನ್ನೋ ಈ ಒಂದು ಸಂಕಲ್ಪ ಇಟ್ಟು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಎಲ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾಗಿ ವಂದನೆಗಳು ಅರ್ಪಿಸ್ತೀನಿ. ಹಾಗೆ 5 ಜನಕ್ಕೆ ಮಾತ್ರ ಇವತ್ತು ದಿನ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ. ಅಂದರೆ ಮುಂದಿನ ದಿನದಲ್ಲಿ ಬೇರೆ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಈಗ ಒಂದು ಸಮಯದಲ್ಲಿ ಏನು ನಮ್ಮ ತಂದೆ ತಾಯಿ ತಿರೋಗಿರೋದ್ರಿಂದ ಈ ಟ್ರಸ್ಟ್ ಆಫೀಸ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರನ ನೇತೃತ್ವದಲ್ಲಿ ಕೂಡ ಈ ಒಂದು ಟ್ರಸ್ಟ್ ಆಫೀಸನ್ನು ಓಪನ್ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಯುವಕರು ಅವರು ಕೂಡ ಯುವಕರಾಗಿ ಒಂದು ಸ್ಫೂರ್ತಿಯನ್ನು ಕೊಡಬೇಕು. ನಮಗೆ ಒಂದು ಆಶೀರ್ವಾದನ ಮಾಡಬೇಕು. ಅವರು ಒಂದು ಮಾರ್ಗದರ್ಶನ ಕೊಟ್ಟು ಯುವಕರಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಒಂದು ಕ್ರೀಡೆಯಲ್ಲಿ ಹಾಗೆ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಸಾಹಿತ್ಯದಲ್ಲಿ ಆಮೇಲೆ ಒಂದು ಹಸಿರು ತಂಡ ಅಂತಿದೆ. ಏನು ಆ ತಂಡದ ವಿಚಾರ ಅಂತೇಳಿದ್ರೆ ನಮ್ಮ ಪ್ಲಾಸ್ಟಿಕ್ ಹಾಗೆ ಒಂದು ಕಲ್ಯಾಣ ಸ್ವಚ್ಛತೆ, ನಮ್ಮ ನಗರ ಸ್ವಚ್ಛತೆ, ಅವರು ಒಂದು ಸ್ವಂತ ಹಣದಿಂದ ಬಂದಿರತಕ್ಕಂಥ ಹಣದಿಂದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಿದ್ದಾರೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಏನು ಕೊರೋನಾ ಬಂದಾಗ ಆಕ್ಸಿಜನ್ಗೆ ತುಂಬ ಕೊರತೆ ಇತ್ತು, ಆ ರೀತಿಯಲ್ಲಿ ಒಂದು ಗಿಡ ಮರಗಳನ್ನು ನೋಡುವಂಥ ಕಾರ್ಯಕ್ರಮ ಇದೆ. ಹಾಗೆ ಮಧು ಅಂತಿದ್ದಾರೆ, ಅವರು ಕೂಡ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆ ರೀತಿಯಲ್ಲಿ ನೀರಿನಾಗಿರ್ಬೋದು, ಆಹಾರ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಒಂದು ಪ್ರಕೃತಿ ಬಗ್ಗೆ ಆಸಕ್ತಿ ಇದ್ದು ಆ ತಂಡ ಕೂಡ ತುಂಬ ಕಷ್ಟಪಡ್ತಿದ್ದಾರೆ. ಒಂದು ಹೆಣ್ಣುಮಗು ಕೂಡ ಹಿಂದಿನ ದಿನ ನಮ್ಮ ಚಿಕ್ಕಬಳ್ಳಾಪುರ ಸಂತೋಷ ಆಗ್ತಿದೆ. ಒಂದು ಕೀರ್ತಿ ಒಂದು ಮುಂದಿನ ದಿನಗಳಲ್ಲಿ ಅಟ್ಲಾಂಟಿಕ್ಕಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೀಬೇಕು ಅಂತ ಆ ಮಗುನೂ ದೇವರಲ್ಲಿ ನಾನು ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ.